ரெடி நா ஹோல்டன் வா நான் சம்ஸ் பிடு முரளி வீரா ஹே வீரா நிக்கோ வீரா ನೋಡ್ರಿ, ನನ್ನ ಮಾತು ಕೇಳಿ. ನಾವಿಬ್ರು ಒಂದೇ ಥರ ಯೋಚನೆ ಮಾಡೋದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಹಾಗೆ ಮಾಡಬೇಡಿ ಪ್ಲೀಸ್. ನಾನು ಬದುಕಬೇಕು ಅಂತ ನೂರಾರು ಸಲ ಆಸೆ ಪಟ್ಟೆ, ಆಗ ಒಂದಾಸ್ರಿನೂ ಸಿಗ್ಲಿಲ್ಲ. ನಾನು ಸಾಯ್ಲೇಬೇಕು ಅಂತ ವಿಷ ತಗೊಳಕ್ ಹೊರಟೆ, ಆಗ ನೀವು ನನಗೆ ಸಿಕ್ಕಿದ್ರಿ. ಸಿಗ್ಬಾರ್ದಿತ್ತು ರೀ, ಎಂತ ಟ್ರಾಜಿಡಿ ನೋಡಿ. ಸಾಯಕ್ ಹೊರಟಿದ್ ನಾನು ನಿಮ್ಮನ್ನ ಬದುಕಿಸ್ದೆ. ಪಬ್ಬಲ್ ನಿಮ್ಮೊಬ್ರನ್ನ ಬಿಟ್ಟು ಹೋಗಿದ್ ಯಾಕೆ ಗೊತ್ತಾ? ವಿಷ ತಗೊಳ್ಳೋದಕ್ಕೆ. ವಿಷ ತಗೊಂಡಾದ್ಮೇಲೆ ನನ್ನ ಹತ್ರ ಇದ್ದದನ್ನೆಲ್ಲ ದಾನ ಮಾಡ್ತಾ ಬಂದೆ, ಅದ್ ನಿಮ್ ಗಮನಕ್ಕೆ ಬರ್ಲಿಲ್ಲ. ನೆಮ್ಮದಿಯಾಗಿ ಸಾಯ್ತೀನಿ ಅಂತ ಅನ್ಕೊಂಡೆ, ಆದ್ರೆ ನೀವು ನನ್ನ ಬದುಕಿಸ್ಬಿಟ್ರಿ. ನಿಮಗ್ ಗೊತ್ತಾದ್ರೆ ಬೇಜಾರು ಮಾಡ್ಕೋತೀರಾ ಅಂತ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಡಾಕ್ಟರ್ ಹತ್ರ ಬೇಡ್ಕೊಂಡೆ. ಚೆನ್ನಾಗ್ ನೋಡ್ಕೊಳ್ಳಿ, ಸಮಸ್ಯೆ ಸಾವಿರ ಬರುತ್ತೆ, ಸಂಬಂಧ ಮುಖ್ಯ. ನಾನು ತುಂಬಾ ಗಂಡಸರು ನೋಡಿದ್ದೀನಿ, ಅವ್ರ ಮನ್ಸು ಬೆಳಕಲ್ಲಿ ಹೇಗಿರುತ್ತೆ, ಕತ್ಲೇಲಿ ಹೇಗಿರುತ್ತೆ ನಂಗ್ ಚೆನ್ನಾಗ್ ಗೊತ್ತು. ಆದ್ರೆ ಒಬ್ಬ ಗಂಡಸಿನ ಧ್ವನಿನು ನನಗ ಮಾತಾಡ್ಲೇ ಇಲ್ಲ. ಇಷ್ಟ ಚಿಕ್ಕ ವಯಸ್ಸಿಗೆ ಸಾಯ್ತಾ ಇದ್ದೀನಿ, ಒಬ್ಬ ಒಳ್ಳೆಯವನ್ನ ನೋಡ್ಲಿಲ್ವಲ್ಲ ಅನ್ಕೊಂಡೆ. ಇಲ್ಲ, ಸಾಯೋಕ್ ಮುಂಚೆ ಒಬ್ಬ ಒಳ್ಳೆಯವನ್ನ ನಾನು ನೋಡ್ದೆ. ನೀವು ತುಂಬಾ ಒಳ್ಳೆಯವರು, ನಿಮಗ್ ಸರಿ ಹೋಗು ಅಂತ ಹೆಂಡ್ತಿ ನಾನಲ್ಲ.